ಕುಶಾಲನಗರ ಸಮೀಪದ ಸೊಂಟಿಕೊಪ್ಪದಲ್ಲಿ ಈದ್ ಮಿಲಾದ್ ಆಚರಣಾ ಸಮಿತಿ ಹಾಗೂ ಎಸ್ಎಫ್ ಮತ್ತು ಎಸ್ಕೆಎಸ್ಎಸ್ಎಫ್ ಮುಸ್ಲಿಂ ಸಂಘಟನೆಗಳ ವತಿಯಿಂದ ಮುಸ್ಲಿಂ ಧರ್ಮಗುರು ಮೊಹಮ್ಮದ್ ಪೈಗಂಬರರ 1492 ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೊದಲಿಗೆ ಸುಂಟಿಕೊಪ್ಪ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾತಂಡಗಳು ಹಾಗೂ ವಿವಿಧ ಶಾಲಾ ಮಕ್ಕಳ ತಂಡಗಳ ವತಿಯಿಂದ ಮೆರವಣಿಗೆ ಹಾಗೂ ನೃತ್ಯೋತ್ಸವ ಜರುಗಿತು. ನಂತರ ಸುಂಟಿಕೊಪ್ಪದ ಕಾರು ನಿಲ್ದಾಣದ ಸಾರ್ವಜನಿಕ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿತು. ಕೊಡಗು ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎಂ ಲತೀಫ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಕೇವಲ ಒಂದು ಜನಾಂಗದ ಉದ್ಧಾರಕ್ಕಾಗಿ ಶ್ರಮಿಸಿದವರ ಸರ್ವ ಜನಾಂಗವೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕು. ಮನುಷ್ಯರು ಮನುಷ್ಯರನ್ನು ಮನುಷ್ಯರಂತೆಯೇ ಕಾಣಬೇಕು. ಅಹಿಂಸೆಗಳಿಂದ ದೂರವಿರುವ ಮನುಷ್ಯರು ಭೂಮಿಯ ಮೇಲಿನ ದೇವರನ್ನು ಕಾಣಲು ಸಾಧ್ಯ ಎಂದರು. ಎರಡು ಸಂಘಟನೆಯನ್ನು ಸುಂಟಿಕೊಪ್ಪ ಹೇಳಬಾರದು, ಇಡೀ ಭಾರತ ದೇಶದಲ್ಲೇ ಎರಡು ಸುನ್ನಿ ಸಂಘಟನೆಗಳು ಎರಡು ಪತಾಕೆಯನ್ನು ಒಂದು ರ್ಯಾಲಿಯಲ್ಲಿ ಹಿಡಿದು ಇವತ್ತು ನಡೆದಂತಹ ನಮ್ಮ ಸುನ್ನತ್ತು ಜಮಾಯತ್ತಿನ ಎರಡು ಸುನ್ನಿ ಸಂಘಟನೆಯ ಪತಾಕೆಯ ರ್ಯಾಲಿಯನ್ನು ನಾವು ಇವತ್ತು ಸುಂಟಿಕೊಪ್ಪದಲ್ಲಿ ನಡೆಸಿ ಇಡೀ ಭಾರತ ದೇಶಕ್ಕೆ ನಾವು ಸುಂಟಿಕೊಪ್ಪದವರು ಮಾದರಿಯಾಗಿದ್ದೇವೆ. ಪ್ರಥಮವಾಗಿ ಇದನ್ನು ನಡೆಸಲು ಕಾರಣಕರ್ತರಾದಂತಹ ಮೂರು ಮಸೀದಿಯ ಸಮಿತಿರವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳು.